ಯಾರು ಸಾಧು ಸಿ ಟಿಕೆಟ್ ನಾನೇ ಅನ್ಕೋಬಿಡ್ರಿ, ನನಗೆ ಕೊಡಕ್ಕಾಗತ್ತ? ಸಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕಲ್ವೇನ್ರಿ, ನಾನೇ ಕ್ಯಾಂಡಿಡೇಟ್ ಅಂದ್ರೆ ಕ್ಯಾಂಡಿಡೇಟ್ ಆಗಕ್ಕಾಗತ್ತ? ಹೈಕಮಾಂಡ್ನವರು ಯಾರು ಗೆಲ್ತಾರೆ ನೋಡಿ ತೀರ್ಮಾನ ಮಾಡ್ತಾರೆ. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ, ಏ ಕೇಳಪ್ಪ, ಇಲ್ಲಿ ಶಿರಾ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ಯಾರು ಬೆಟರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಮತ್ತೆ ನಾವು ಸರ್ವೆ ಮಾಡಿಸಿದ್ದೀವಿ, ಅದು ಎಲ್ಲ ನೋಡ್ಕೊಂಡು ಕೊಡ್ತೀವಿ. ಅದರಿಂದ ಇಲ್ಲಿ ಸಿ ಭಕ್ತವತ್ಸಲ ವರದಿ ನೋಡಿಲ್ಲ ನಾನು, ಇನ್ನ ನಿನ್ನೆ ಕೊಟ್ಟಿದ್ದಾರೆ. ಬಟ್ ರಿಸರ್ವೇಷನ್ನು ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ 33% ಕೊಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಯಾಕಂದರೆ ನಾವು ಹಿಂದೇನು ಕೂಡ 33% ಇತ್ತು ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ, ಈಗಲೂ ಅದನ್ನು ಶಿಫಾರಸು ಮಾಡಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಮತ್ತು ಮೈನಾರಿಟೀಸ್ಗೆ. BCMA BCMB ಅಂತ ಇರ್ತಿತ್ತು, ಅದನ್ನು ಶಿಫಾರಸು ಮಾಡಿದ್ದಾರೆ. ನಾನು 33 ಹಿಂದುಳಿದವರಿಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥವನು ಯಾವಾಗಲೂ ಹೇಳೋದು. ನಾನು ಹಿಂದುಳಿದ ಜಾತಿಯವರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರಬೇಕು. ಲಾಸ್ಟ್ ಪ್ರಶ್ನೆ ಸರ್, ಈಗ ಶಿರಾದಲ್ಲಿ 3 ಪಕ್ಷದಲ್ಲೂ ವಕೀಲರಿಗೆ ಟಿಕೆಟ್ ಕೊಟ್ಟಿದ್ದೀರಿ, ಇಲ್ಲಿ ಶಿರಾದಲ್ಲಿ ಸುಮಾರು ಓಬಿಸಿಗಳೇ ನಿರ್ಣಯ, ಓಬಿಸಿಗಳಿಗೆ ಯಾಕೆ ನೀವು 3 ಪಕ್ಷದಲ್ಲೂ ಟಿಕೆಟ್ ಕೊಡಲ್ಲ? ಹೇಳಪ್ಪ, ಅದರಲ್ಲೂ ಬಹುಸಂಖ್ಯಾತರಾಗಿ ಓಬಿಸಿಗಳಿದ್ದಾರೆ, ಜನರಲ್ಲೂ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಅದು ನೋಡಿ ಯಾರು ಗೆಲ್ತಾರೆ ಅದನ್ನು ನೋಡ್ಕೊಂಡು, ಈ ಸಾರಿ ಗೆಲ್ಲೋರದು ಕ್ರೈಟೀರಿಯಾ ವಿನಬಿಲಿಟಿ ಇಷ್ಟೇ ಕ್ರೈಟೀರಿಯಾ. ಯಾರು ಗೆಲ್ತಾರೆ ಅವ್ರು ಕೊಡೋಣ, OBC ಅವರು ಆಗ್ಬೋದು, ಜನರಲ್ ಅವರು ಆಗ್ಬೋದು, ಜಯಚಂದ್ರ ಆಗ್ಬೋದು, ಯಾರಾಗ್ಬೋದು ಅವ್ರು ನೋಡ್ಕೊಡ್ತೀವಿ. ಸರ್, ಗುತ್ತಿಗೆದಾರ ಸಂತೋಷ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಈಶ್ವರಪ್ಪನಿಗೆ ಸರ್ಕಾರ, ಏನು ಅದೇ ಅವ್ರಿಗೆ ಏನು ನೋಡಪ್ಪ, ಇದು ನಾವು ಮೊದಲೇ ಗೊತ್ತಿತ್ತು. ಇದು ಗುತ್ತಿಗೆ ಸಂತೋಷ್ ಪಾಟೀಲ್ದು ಅವ್ರ ಮೊಬೈಲ್ನಲ್ಲಿ ಡೆತ್ ನೋಟ್ ಇದೆ. ಡೆತ್ ನೋಟ್ ಇರುವಾಗ ಬಿ ರಿಪೋರ್ಟ್ ಹೆಂಗೆ ಕೊಡೋಕ್ಕಾಗತ್ತೆ? ಹಾಂ ಹೇಳಿ, ನೀವೇ ಕಾನೂನು ಗೊತ್ತಿರೋರಿದ್ದರೆ ಮಾತಾಡಬೇಕು. ಡೆತ್ ನೋಟ್ ಇದೆ, ನನಗೆ ಕೆಲಸ ಮಾಡಿಬಿಟ್ಟು ದುಡ್ಡು ಬರಲಿಲ್ಲ, ದುಡ್ಡು ಕೇಳಿದ್ರು ಈಶ್ವರಪ್ಪ ದುಡ್ಡು ಕೊಡಲಿಲ್ಲ, ನಾನು ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅಲ್ವಾ? ಆ ಥರದ್ದು ಡೆತ್ ನೋಟ್ ಇದೆ, ನನಗೆ ಕಾರಣ ಇವರೇ ಕಾರಣ ಅಂತ ಹೇಳಿದ್ದಾರೆ. ಹಿಂಗೆ ಡೆತ್ ಕೊಟ್ಟರೆ ಅಂದರೆ ಸರ್ಕಾರ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದೆ ಅಂತ ಅರ್ಥ ಅಲ್ವಾ? ಅದಕ್ಕೆ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿದೆ, ಈ ಸಲ ಸಿದ್ದರಾಮೋತ್ಸವ ಮಾಡ್ತಾ ಇರೋದು ಅಧಿಕಾರಕ್ಕೆ ಬರೋಕ್ಕೆ ಅಂತ ಬಿಟ್ಟು ವಿರೋಧ ಪಕ್ಷ ಆರೋಪ ಮಾಡಿದೆ. ಸಿದ್ದರಾಮೋತ್ಸವ ಅಲ್ಲ, 75 ವರ್ಷ ನಾನು ಯಾವತ್ತೂ ಕೂಡ ಹುಟ್ಟಿದಬ್ಬ ಮಾಡ್ಕೊಂಡಿಲ್ಲ. ಇವತ್ತಿನವರಿಗೆ ನನಗೆ 75 ವರ್ಷ ತುಂಬ್ತಾ ಇದೆ. ಯಾವಾಗ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು 22ನೇ ಇಸವಿಗೆ ಈ ವರ್ಷ ಆಗಸ್ಟ್ 3ಕ್ಕೆ. ಅದಕ್ಕೆಲ್ಲ ಸ್ನೇಹಿತರುಗಳು ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ನಿಮ್ಗೆ 75 ವರ್ಷ ಆಗ್ತಾ ಇದೆ, ಅದು ಒಂದು ಯಾವುದೇ ಜೀವನದಲ್ಲಿ ಒಂದು ಮೈಲಿಗಲ್ಲು, ಅದು ಮಾಡೋಣ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನನ್ನನ್ನು ಒಪ್ಸವ್ರೆ ಗೊತ್ತಾಯ್ತಾ, ಅದು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಮಾಡಿರೋದಲ್ಲ. ನೀವು ಪಾದಯಾತ್ರೆಯಲ್ಲಿ ಜಯಶೀಲರಾಗಿದ್ದೀರಿ ಸರ್, ಅದನ್ನು ಉದ್ದೇಶ ಇಟ್ಕೊಂಡು ಹೇಳ್ತಿರೋದಲ್ಲ, ಅದು ಹೇಳ್ತಾರೆ ಏನೇನು ವ್ಯಾಖ್ಯಾನಗಳು ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಹುದು. ಈಶ್ವರಪ್ಪ ವಿಚಾರದಲ್ಲಿ ತಾವು ಈಗ ಪೊಲೀಸ್ ಬಿ ರಿಪೋರ್ಟ್ ಕೊಟ್ಟಿದೆ, ಬೇರೆ ಇನ್ವೆಸ್ಟಿಗೇಷನ್ ಕೇಳ್ತೀರಾ ಸರ್, ಅಂದ್ರೆ CID ಇಲ್ಲಾಂದ್ರೆ CBI? ನೋಡೋ, ನಾನು ಮೊದಲೇ ಹೇಳಿದ್ದೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಸಿ ಅಂತೇಳಿ, ಈಗಲೂ ಒತ್ತಾಯ ಮಾಡ್ತೀನಿ ನ್ಯಾಯಾಂಗ ತನಿಖೆ ಕೊಡಬೇಕು.